ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2.5 ಲಕ್ಷ ರೂಪಾಯಿ ಮತ್ತೆ ಇತರರಿಗೆ ಕೇಂದ್ರ ಸರ್ಕಾರ 1.5 ಲಕ್ಷ ನಾವು 1 ಲಕ್ಷ 20 ಸಾವಿರ ಮತ್ತೆ ಅದಲ್ಲದೆ ಮುಖ್ಯಮಂತ್ರಿಗಳು 500 ಕೋಟಿ ರೂಪಾಯಿಗಳನ್ನು ನಮಗೆ ಈ ಸಾರಿ ಈ ಒಂದು 1 ಲಕ್ಷ ಮನೆಗಳಿಗೆ ಬೇಸಿಕ್ ಕಮ್ಯುನಿಟೀಸ್ ಗೋಸ್ಕರವಾಗಿ ಕೊಟ್ಟಿದ್ದಾರೆ ಆ ಜೊತೆಯಲ್ಲಿ ಇವತ್ತು ನಾವು ಎಸ್ಸಿಪಿ ಟಿಎಸ್ಪಿ ಇಂದ ನಮಗೆ 55,000 ರೂಪಾಯಿ ಕೊಟ್ಟಿದ್ದಾರೆ ಒಟ್ಟಾರೆ ಒಂದು ಮನೆ ಇವತ್ತು ನಾವೇನು ಕಟ್ತಾ ಇದ್ದೀವಿ ಆ ಕಟ್ಟತಕ್ಕಂತ ಮನೆಗಳಿಗೆ ನಮಗೆ ಪೂರ್ತಿ ಕಾಸ್ಟ್ 9 ಲಕ್ಷ ರೂಪಾಯಿ ಆಯ್ತದೆ 9 ಲಕ್ಷ ರೂಪಾಯಿನಲ್ಲಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 5 ಲಕ್ಷ ರೂಪಾಯಿಯನ್ನ ಕಟ್ಟೋದಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಮತ್ತೆ ಇನ್ನಿತರರಿಗೆ 5,50,000 ರೂಪಾಯಿ ಮಾಡಿದ್ದೀವಿ ಇದು G+3 G+14 G+16 ಇದೆಲ್ಲ ಗೊಂದಲ ಆಗಿತ್ತು ಆ ಮೇಲ್ಗಡೆ ಹೋದಷ್ಟು ಕೂಡ ಜಾಸ್ತಿ ರೈಟ್ ಆಗ್ತದೆ ಅನ್ನೋದು ಕೂಡ ಚರ್ಚೆ ಆಗಿದೆ ಅದಕ್ಕೆ ನಾವು 6.5 ಲಕ್ಷ 7 ಲಕ್ಷ ಮಾಡಿದ್ವಿ ಇವತ್ತು ಎಲ್ಲಾ ಮಂತ್ರಿಗಳು ಶಾಸಕರು ಕುಳಿತುಕೊಂಡು ಅದು ಕೂಡ ಅದೇ ರೈಟ್ ಮಾಡಬೇಕು ಅನ್ನೋ ಮನವಿಯನ್ನು ಮುಖ್ಯಮಂತ್ರಿಗಳ ಹತ್ರ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಒಟ್ಟಾರೆಯಾಗಿ ನಾವು ಬೆಂಗಳೂರು ನಗರದಲ್ಲಿ ಬಡವರಿಗೋಸ್ಕರವಾಗಿ ಸೂರ್ಯಲದವರಿಗೋಸ್ಕರವಾಗಿ ರಾಷ್ಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಿನ ಈ ಸೂರಿನ ಒಂದು ವ್ಯವಸ್ಥೆಯಲ್ಲಿ 46,000 ಮನೆಗಳನ್ನು ತಕ್ಷಣವೇ ಇನ್ನೊಂದು 7-8 ತಿಂಗಳಲ್ಲೇ ಮುಗಿಸಿ ಅವರಿಗೆ ನಾವು ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ನನಗನ್ನಿಸ್ತದೆ ಪಾರದರ್ಶಕತೆಯನ್ನು ಕಾಪಾಡುವ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಇಷ್ಟು ವರ್ಷ ಇರಬೇಕು ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಆಗಿರಬೇಕು ಅವರ ಆದಾಯ 3 ಲಕ್ಷಕ್ಕೆ ಒಳಗಡೆ ಇರಬೇಕು ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಮಾತ್ರ ತಗೋಬೇಕು ಒಂದು ಕುಟುಂಬಕ್ಕೆ ಒಂದೇ ಮನೆ ಅನ್ನೋ ಒಂದು ನಿಬಂಧನೆಯನ್ನು ಕೂಡ ಮಾಡಿದ್ದೀವಿ ಮತ್ತೆ ಎಲ್ಲಾ ಶಾಸಕರು ಕೂಡ ಚರ್ಚೆ ಮಾಡಿ ಈ ಒಂದು ಯೋಜನೆ ಒಂದು ತುಂಬಾ ಜವಾಬ್ದಾರಿಯುತವಾಗಿ ನಡೆಸಬೇಕು ಅನ್ನೋ ತೀರ್ಮಾನ ಮಾಡಿ ಇವತ್ತು ನಾವು ಸಾಮಾನ್ಯ ಜನರಿಗೆ ಇದನ್ನ ಕೊಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ನಾವು ಇದನ್ನ ಒಂದು ಫಾರ್ಮೆಟ್ ಅನ್ನು ಮಾಡಿದ್ದೀವಿ ಆ ಫಾರ್ಮೆಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂತ ಇದೆ ನಾವು ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡೋ ವಿಷಯನೇ ನೀವು ಇಲ್ಲಿವರೆಗೂ ಕೂಡ ನಾನು ಪ್ರತಿಯೊಂದು ಕಡೆಯೂ ಕೂಡ ಎಲ್ಲಾ ಶಾಸಕರು ಮಂತ್ರಿಗಳು ಕೂಡ ಇವತ್ತು ಎಲ್ಲವನ್ನೂ ಕೂಡ ನೋಡಿದ ಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ ಅನ್ನೋ ತೀರ್ಮಾನ ಮಾಡಿದ್ದೀವಿ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀವಿ ಇನ್ನೊಂದು 8-10 ದಿನಗಳಲ್ಲಿ ಒಂದು ದಿನ ಪೂರ್ತಿ ಇಡೀ ಬೆಂಗಳೂರು ನಗರದ ಶಾಸಕರು ಮಂತ್ರಿಗಳು ನಾವೆಲ್ಲರೂ ಕೂಡ ಅಧಿಕಾರಿಗಳ ಜೊತೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತೀವಿ ಇದೊಂದು ನಿಜವಾಗ್ಲೂ ಕೂಡ ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರವಾಗಿ ಮೊದಲನೇ ಬಾರಿಗೆ ಇವತ್ತಿಗೆ ಇಷ್ಟೊಂದು ಇನಿಷಿಯೇಷನ್ ತಗೊಳ್ಳೋದಕ್ಕೆ ಕಾರಣ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಎಸ್ಟಿ ಸೋಮಶೇಖರ್ ಅವರು ನಾನು ನನಗೆ ಹೇಳಿದ್ರು ನಾನು ಗೋಪಾಲಯ್ಯನವರಿಗೆ ವೈಟಿ ಬಸವರಾಜ್ ಅವರಿಗೆ ಮುನಿರತ್ನ ಅವರಿಗೆ ಎಲ್ಲಾ ಶಾಸಕರು ಕೂಡ ವಿನಂತಿ ಮಾಡಿದ್ದೀವಿ ಈ ಯೋಜನೆಯನ್ನು ನೀವೇನು ಇದು 10ನೇ ತಾರೀಕು ನಾನೇನು ಸ್ವತಂತ್ರ ದಿನಾಚರಣೆ ಕೊಡಬೇಕಾಗಿತ್ತು 10,000 ಮನೆಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಈ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಮುಗಿಬೇಕಾಯ್ತದೆ 8 ಕಡೆ ನಾವು ಕಟ್ತಾ ಇದ್ದೀವಿ ಈ 8 ಕಡೆಯಲ್ಲೂ ಕೂಡ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಟ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಯಾರು ಎಲ್ಲಿ ಕೇಳ್ತಾರೋ ಅಲ್ಲೇ ಕೊಡ್ತಕ್ಕಂಥದ್ದು ಮಾಡಿದ್ದೀವಿ ಆಯಾ ಸ್ಥಳೀಯ ವ್ಯವಸ್ಥೆಗಳಿಗೆ ಲೋಕಲ್ನಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ 50% ನಾವು ಮೀಸಲಿಟ್ಟಿದ್ದೀವಿ ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರಿದ್ದಾರೆ ಬಡವರು ನೀಡಿಸಿ ಅಂತವ್ರಿಗೆ ಕೊಡ್ತಕ್ಕಂಥದಕ್ಕೆ ಬ್ಯಾಂಕ್ ಅಂತ ಏನಾಗಿದೆ ನಾವು 1 ಲಕ್ಷ ರೂಪಾಯಿ ಮಾತ್ರ ಅವರ ಹತ್ರ ತೆಗೆದುಕೊಂಡು ಇನ್ನುಳಿಕೆ 4 ಲಕ್ಷ ರೂಪಾಯಿಗಳನ್ನು ಬ್ಯಾಂಕ್ನಲ್ಲಿ ಲೋನನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥ ಸವಿಸ್ತಾರವಾಗಿ ನಾವು ಚರ್ಚೆ ಮಾಡಿದ್ದೀವಿ ಎಲ್ಲವನ್ನೂ ಕೂಡ ನಾಳೆ ತಪ್ಪು ನಾಳಿದ್ದು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಬಡವನಿಗೆ ಕೈಗೆ ಎಟುಕ್ತಕ್ಕಂಥ ದರದಲ್ಲಿ ಈ ಒಂದು ಯೋಜನೆಯನ್ನು ಮಾಡಿ ಪ್ರಧಾನಮಂತ್ರಿಗಳ ಕನಸಿನ ಈ ಕೂಸನ್ನು ಕರ್ನಾಟಕ ರಾಜ್ಯ ಮೊದಲನೇ ಬಾರಿಗೆ ಅವರಿಗೆ ಸೂರನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಕಾಂಪ್ಲಿಕೇಶನ್ ಏನಲ್ಲಪ್ಪ ಇದು ಒಂದು ಹಿಂದೆ ಇದ್ದಂತ ಸರ್ಕಾರ ಏನನ್ನೂ ಮಾಡಿದಿರಾ. ಒಂದು ನಿಮಿಷ ತಾಳಿ. ಇಲ್ಲಿವರೆಗೂ ನಾವು 2,53,000 ಮನೆಗಳನ್ನು ಸಾಮಾನ್ಯರಿಗೆ ನಾವೀಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ 3,800 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾವೀಗಾಗಲೇ ಕೊಟ್ಟಿದ್ದೇವೆ 2,53,000 ಮನೆ. ಹೌದೌದು, ಗ್ರಾಮೀಣ ಪ್ರದೇಶ ಎಂದಿರ್ಬೋದು ನಮ್ಮ ನಗರ ಪ್ರದೇಶಗಳಲ್ಲಿ. ಅದಲ್ದಿರಾ ಇನ್ನೊಂದು 15-20 ದಿವಸದಲ್ಲಿ ನಾಳೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ 35,000 ಮನೆಗಳನ್ನು ಕೊಳಚೆ ಅಭಿವೃದ್ಧಿ ಮಂಡಳಿಯಲ್ಲಿ ಇರ್ತಕ್ಕಂಥ 35,000 ಮನೆಗಳನ್ನು ಕೊಡ್ತಕ್ಕಂಥದಕ್ಕೆ 3ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಾನು ಪ್ರಹ್ಲಾದ್ ಜೋಶಿ ಸಾಹೇಬರು ಜಗದೀಶ್ ಶೆಟ್ಟಿ ಸಾಹೇಬರು ನಾವೆಲ್ಲ ಕುಳಿತುಕೊಂಡು ಚರ್ಚೆ ಮಾಡಿ ಅದಕ್ಕೂ ಕೂಡ ಚಾಲನೆ ಕೊಡ್ತಾ ಇದ್ದೀವಿ.
ನೋಡಪ್ಪ, ಒಂದು ಈ ಒಂದು ಇಲಾಖೆ ಎಷ್ಟು ಮಟ್ಟಿಗೆ ನಾವು ಆದ್ಯತೆ ಮೇಲೆ ಕೆಲಸ ಮಾಡಬೇಕಾಯ್ತೋ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಎಷ್ಟು ಮಟ್ಟಿಗೆ ನಮ್ಮ ನಿರೀಕ್ಷೆ ಇತ್ತೋ ಆ ನಿರೀಕ್ಷೆ ಸ್ವಲ್ಪ ಅಲ್ಲಲ್ಲಲ್ಲ ಸ್ವಲ್ಪ ಅಡೆತಡೆಗಳಾದ್ವು. ಯಾಕೆ ಅದು ಕೋವಿಡ್ ಬಂತು, ಮತ್ತೊಂದಾಯಿತು, ಮಗದೊಂದಾಯಿತು, ಪಾರ್ಕ್ ಕೆಲಸಗಾರರು ಕೂಡ ಎಲ್ಲ ಒಂದ್ ಕಡೆ ಅಡೆತಡೆಗಳಾಯಿತು. ಇವತ್ತು ಸ್ಪೀಡಪ್ ಆಗಿದೆ. ನಾನು ಕುಳಿತಿಲ್ಲ, ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದನ್ನೆಲ್ಲವನ್ನು ಮಾಡ್ತೀವಿ. ಇನ್ನೊಂದು 8,000 ಮನೆಗಳೇನಾಗಿದೆ, ನಾಳಿದ ಬೆಳಿಗ್ಗೆ ನಾನು ಹೋಗ್ತಾ ಇದ್ದೀನಿ, ನಾವೆಲ್ಲ ಹೋಗ್ತೀವಿ, ಎಲ್ಲಾ ಕಡೆಯಲ್ಲೂ ಹೋಗ್ತೀವಿ. ಇನ್ನು ಮುಂದೆ ತಿಂಗಳಿಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗಿ ನಾವೇನೇನು ಮಾಡ್ತಾ ಇದೀವಿ ತೋರಿಸ್ತೀವಿ, ನೀಡಿಸಿಕೆ ಕೊಡ್ತೀವಿ. ಈ ಮನೆಗಳು ಕೊಡ್ತೀನಿ ಅಂತ ಅಂದ್ರೆ ಒಂದೇ ದಿನಕ್ಕೆ ಬೆಂಗಳೂರಿನಲ್ಲಿ ಬೇಜಾನ್ ಜನ ಬರ್ತಾರೆ, ಅದಕ್ಕೇನು ಬೇಕೋ ಆಗ್ತದೆ. ಆದ್ರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್, ಅದನ್ನ ನಾವು ಮಾಡ್ತೀವಿ. ಒಂದ್ ನಿಮಿಷ ತಾಳಿ, ಫಲಾನುಭವಿಗಳ ಪಾಲೇನೆ 5 ಲಕ್ಷ ಒಟ್ಟು. ಆ ಮನೆಗಳಿಗೆ ಜಾಗವನ್ನು ಹೊರತುಪಡಿಸಿ 10 ಲಕ್ಷಕ್ಕೂ ಮೇಲ್ಪಟ್ಟಾಗ್ತದೆ. ಅದರೊಳಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮತ್ತೆ ಇದು ನಮ್ಮ ಬೇಸಿಕ್ ಕಮ್ಯುನಿಟೀಸ್ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳದ್ದು SCP TSP ಇವೆಲ್ಲವನ್ನು ಕಳೆದು ಫಲಾನುಭವಿಗಳು ಜನರಲ್ ಆದ್ರೆ 5.5 ಲಕ್ಷ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನಾವೇನ್ ಮಾಡಿದ್ದೀವಿ, 1 ಲಕ್ಷ ರೂಪಾಯಿನ ಮಾತ್ರ ನೀವು ನಮ್ ಡಿಪಾಸಿಟ್ ಮಾಡಿ, ಅದಾದ್ಮೇಲೆ ಇನ್ ಬಾಕಿ ದುಡ್ಡನ್ನ 4 ಲಕ್ಷನ ನಾವೇ ಬ್ಯಾಂಕ್ ಲೋನ್ ಮಾಡಿಸ್ತಾ ಇದ್ದೀವಿ. ಒಂದು ತಿಂಗಳಿಗೆ ಅವ್ರಿಗೆ 700-800 ರೂಪಾಯಿ ಬರ್ತದೆ. ಅದು ನಾವು ಇವತ್ತೆಲ್ಲರೂ ಶಾಸಕರು ಎಷ್ಟು ಬುದ್ದಿವಂತಿಕೆಯಿಂದ ಚರ್ಚೆ ಆಯ್ತು ಅಂದ್ರೆ, ಆ ಬಡ್ಡಿಯನ್ನು ಕೂಡ ಅವನು ಬರೋ ತನಕ, ಮನೆಗೆ ಬರೋ ತನಕ ಆ ಫಲಾನುಭವಿ ಹೆಂಗ್ ಕೊಡಕ್ಕಾಯ್ತದೆ, ಇದನ್ನೇನಾದ್ರು ಮಾಡಬೇಕು ಅಂದರೆ ಅದನ್ನು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತನಾಡ್ತೀವಿ. ನಮ್ಮ ಆಶಯ ಇಷ್ಟೇ, ನೀಡಿ ಸಾನಿದ್ದಾನೆ ಅವನಿಗೆ 10 ರೂಪಾಯಿ ಕೂಡ ಲೆಕ್ಕನೆ. ಅವನು ಇವತ್ತು 1 ಲಕ್ಷ ರೂಪಾಯಿ ಕಟ್ಟಾದ್ಮೇಲೆ ಮತ್ತೆ ಇನ್ನು 4 ಲಕ್ಷ ರೂಪಾಯಿ ಬಡ್ಡಿ, ಅವ್ನು ಲೋನ್ ತಗೊಂಡಿದ ತಕ್ಷಣ ಬಡ್ಡಿ ಶುರುವಾಗೋಯ್ತದೆ. ಆ ಬಡ್ಡಿ ಕಟ್ಟೋದಕ್ಕೆ ಅವನಿಗೆ ಇದಿರೋದಿಲ್ಲ. ಅದಕ್ಕೆ ಎಲ್ಲರೂ ಹೇಳಿದ್ರು, ಸೋಮಶೇಖರ್ ಅವರು, ಡಾಕ್ಟರು ಭೈರತಿ ಅವರು, ನಮ್ಮ ಮುನಿರತ್ನ, ಮತ್ತೆ ಗೋಪಾಲಯ್ಯನವರು, ನಮ್ಮೆಲ್ಲ ಶಾಸಕರು ಹೇಳಿದ್ದೆ ಅಂದ್ರೆ ಅದೊಂದನ್ನು ನೀವೇನಾದ್ರು ಮಾಡಿ, ಸರ್ಕಾರದಿಂದ ಯಾರು ಮಾಡಿ ಅಂದ್ರು, ಅದು ಕೂಡ ನಾಳೆ ಮಾತನಾಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಸಾಧ್ಯನೋ, ಸಾಮಾನ್ಯರು ತುಂಬಾ ವರ್ಷಗಳಿಂದ ಮನೆ ಇಲ್ಲದೆ ಒದ್ದಾಡತಕ್ಕಂಥವ್ರಿಗೆ ಇದು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅದು ಒಟ್ಟು 3.75 ಚದರ ಅಂದ್ರೆ ಒಂದು ರೂಮು, ಹಾಲು, ಅಡುಗೆ ಮನೆ, ಫಸ್ಟ್ ಕ್ಲಾಸ್ ಆಗಿ ಗಂಡ ಹೆಂಡತಿ 2 ಮಕ್ಕಳು ಜೀವನ ಮಾಡಬಹುದು, 5 ಕ್ಲಾಸ್ ಆಗಿವೆ. ನಾವು ಒಂದ್ಸಾರಿ ಕರ್ಕೊಂಡು ಹೋಗ್ತೀನಿ ತಮಗೆ. ಮುದ್ದೇನಪಾಳ್ಯ ಸೋಮಶೇಖರ್ ಅವರ ಕ್ಷೇತ್ರದಲ್ಲಿ 50 ಎಕರೆಯಲ್ಲಿ ನೀವು ಆ ಸಿಸ್ಟಮ್ ನೋಡಬೇಕು. ಇನ್ನೊಂದು 6 ತಿಂಗಳು ತಡ್ಕೊಳ್ರಿ. ಏನು ಎತ್ತ ಅಂತ ನೀವು ಹೇಳ್ತಾ ಇದ್ರಲ್ಲ, ಯಾರು ನಮ್ಮ ಸ್ನೇಹಿತರು, ಏನವ್ರ ಹೆಸರು ವಿಜಯ್, ಯಾವ ರೀತಿ ಬರ್ತದೆ ಅಂತ ಅನ್ನೋದನ್ನ ಇನ್ನೊಂದು 6 ತಿಂಗಳು ನೋಡಿ. ಬಟ್ ಇಷ್ಟೆಲ್ಲಾ ಮಧ್ಯದಲ್ಲೂ ಕೂಡ ನಾವು ವಿಚಲಿತರಾಗಲಿಲ್ಲ, ಯಾವುದೇ ಕ್ವಾರಿ ಪಿಟ್ ತಗೊಳ್ಳಿಲ್ಲ. ಏನ್ ಸೋಮಶೇಖರ್, ಕ್ವಾರಿ ಪಿಟ್ ತಗೊಳ್ಳಿಲ್ಲ, ಎಲ್ಲ ಒಂದ್ ಕಡೆ ನ್ಯೂಸೆನ್ಸ್ ಆಗ್ತಕ್ಕಂಥ ಜಾಗ ಒಂದಿಂಚು ಮುಟ್ಲಿಲ್ಲ. ನಾವು ಸರ್ಕಾರದ ಎಲ್ಲಾ ಅಧಿಕಾರಿಗಳನ್ನ 10-6 ಸಭೆಗಳಲ್ಲಿ ಕೆಲವು ನಿಮಗೂ ಕರೆದಿದ್ದೀನಿ. ಆ ಜಾಗ ಹೋಗಿ ನೋಡಿದ್ರೆ ನೀವು 1 ಎಕರೆ 5 ಕೋಟಿ 6 ಕೋಟಿ ಬೆಲೆ ಬಾಳ್ತಕ್ಕಂಥ ಜಾಗಗಳನ್ನ ಇವತ್ತು ನಾವು ಬಡವರಿಗೋಸ್ಕರ ಕಟ್ಟಿ ಅರಾಜ್ಗಿಟ್ಟಿದ ಜಾಗನೂ ಕೂಡ ವಾಪಸ್ ತಗೊಂಡಿದ್ದೀವಿ. ತಗೊಂಡು ಅವ್ರ ಮನೆ ಕಟ್ಟಿಕೊಡ್ತಾ ಇದ್ದೀವಿ ನಾವು.